ಮುಗೀತು, ಸಾಂಗ್ ಮುಗೀತು. ಇರ್ಲಿ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ಪರವಾಗಿಲ್ವಾ? ಅತ್ತೆ ಪ್ರೋಮೋ ಬರುತ್ತೆ ಕಣ. ಹಲೋ ಹಲೋ, ನಾನು ಅಮ್ಮ. ಅಮ್ಮ 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 ಅಮ್ಮ, ಏನಮ್ಮ? ಸಾರಿ ಕಣೋ, ನೀನ್ ಓಡೋಗಿ ಮದ್ವೆ ಆದ್ಯಲ್ಲ, ಕೋಪಕ್ಕೆ ನಿನ್ನ ಹತ್ರ ಮಾತಾಡದೆ ನಿಲ್ಸ್ಬಿಟ್ಟಿದ್ದೆ. ಆದ್ರೆ ಈಗ ಅದನ್ನೆಲ್ಲ ಮರ್ತು ನಿನ್ನ ಹತ್ರ ಏನಕ್ಕೆ ಬರ್ತಿದ್ದೀನಿ ಕಣೋ? ಏನ್ ಬೇಕಾಗಿಲ್ಲ, ಬರಬೇಡ ನೀನು. ಏ ಅಯ್ಯೋ, ಹಂಗಾರೆ ನಾನು 200 ಕೋಟಿ ಆಸ್ತಿನ ನಿನ್ ಮಕ್ಳ ಹೆಸರು ಬರೀಬೇಕು ಅನ್ಕೊಂಡಿದ್ದಲ್ಲ. 200 ಕೋಟಿ ಆಸ್ತಿನ ಎಲ್ಲಿದೆ ಹೇಳಮ್ಮ, ನಾನೇ ಬರ್ತೀನಿ. ಬೇಡ ಕಣೋ, ಬಿಡ ಕಣೋ, ನಾನೇ ಬರ್ತಿದ್ದೀನಿ. ಸರಿ, ನಿನಗೆ ಗಂಡ್ಮಗುನ ಹೆಣ್ಮಗುನ? ಅದು ಗಂಡ್ಮಗು, ಗಂಡ್ಮಗು. ಬರ್ತೀನಿ ಬರ್ತೀನಿ. ಏನ್ರಿ ಆಯ್ತು? ಅಮ್ಮ ಕಾಲ್ ಕಟ್ ಮಾಡ್ಬಿಟ್ರು. ಏ ಅಮ್ಮ, ಇಂಡಿಯಾಕ್ ಬರ್ತಾ ಇದಾರಂತೆ ಕಣೆ. ಗುಡ್ ನ್ಯೂಸ್. ಯಾಕೆ ಬರ್ತಾ ಇದಾರಂತೆ? ನನ್ ಮಗನ್ ನೋಡಕ್ಕೆ. ದೇವ್ರಿ, ಈ ತರದೊಂದ್ ದೊಡ್ಡ ಶಾಕು. ಯಾಕೆ ನಮ್ ಜಮೀನಲ್ಲಿ ಗಿಡ ನೆಡೋದ್ರೆ ಬೇರೆ ಜಮೀನಲ್ಲಿ ಮರ ನೆಟ್ಬಿಟ್ ಬಂದಿದ್ಯಾ? ನಮ್ ಜಮೀನು ನಿಮ್ ಜಮೀನು ಅಲ್ಲ ಸುಸು, ನಂದು ನಿಂದು ಮಗು ನೋಡಕ್ಕೆ ಬರ್ತಾರದು. ಅಯ್ಯೋ, ನಮ್ ಮಕ್ಳು ಎಲ್ರಿ ಇದಾರೆ, ಅರ್ಜೆಂಟ್ ಆಗಿ ಮಾಡ್ಕೋಬೇಕು ಇವಾಗ. ಸರಿ, ಬನ್ನಿ ಬನ್ನಿ ಬನ್ನಿ. ಏನ್ ಹಿಂಗ್ ಹೋಗಿ ಹಿಂಗ್ ಮಾಡ್ಕೋ ಬರಕದೇನ್ ಜೆರಾಕ್ಸ? ಐದ್ ವರ್ಷದಿಂದಾನೇ ಆಗಿಲ್ಲ, ಈಗ ಏನ್ ಮಾಡೋದು? ಅದು ಕರೆಕ್ಟ್ ಮೇಡಮ್, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಎಟಿಎಂ ಅಲ್ಲಿ ಏನ್ ಬರುತ್ತೆ? ಪೈಸೆ ಏನ್ ಮಾಡೋದು, ಏನ್ ಮಾಡೋದು? ಯಾವ್ದೋ ಬಸ್ರಿ ಹೆಂಗ್ಸ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟೈತ್ ನೋಡ್ ಹೋಗು. ಏನ್ ಹಿಂಗಂತಿದ್ಯಾ? ಇಷ್ಟ ಸಾಕ್ಲ ಸೋಪು, ಒಂದ್ ಅರ್ಧ ಗಂಟೆ ಟೈಮ್ ಕೊಡು, ನಿನ್ ಹೆಂಡತಿಗಿಂತ 10% ಚೆನ್ನಾಗ್ ಕಾಣಿಸ್ತೀನಿ. ನನ್ ಗೆಟಪ್ ನೋಡಿ ಕನ್ಫ್ಯೂಸ್ ಆಗ್ಬೇಡ, ಇದು ಡ್ಯೂಟಿ ಕಾಸ್ಟ್ಯೂಮು. ನಾನ್ ರೀಲ್ಸ್ ಮಾಡ್ಬೇಕಾದ್ ಹೆಂಗಿರ್ತೀನಿ ಗೊತ್ತಾ? ಹೆಂಗೆ ಅಲ್ ನೋಡು, ಕರೆಕ್ಟ್ ಕಡೆ ನಿಂತಿದ್ದೆ. ಸಕ ತಗೊಳ್ಳೋಣ ತಾಯಿ. ಒಂದ್ ರೂಪಾಯಿ ಹೋಗ್ ಬಿರಿಯಾನಿ ತಿನ್ಕೋಗ್. ಧರ್ಮ ಮಾಡುವಂತೆ ಅಧರ್ಮ ಮಾಡಿದ್ಯಲ್ಲ, ಈ 1 ರೂಪಾಯಿಗೆ ಫುಡ್ ಕೋಸಿನ ಬರಲ್ಲ, ಇಟ್ಕೋ. ಅಮ್ಮ ತಾಯಿ, ಏನ್ ನಂಗ್ ನೋಡ್ತಿದಾರ, ಅವನು ಕಂಜೂಸ್ ನನ್ ಮಗ, ಬರೀ 1 ರೂಪಾಯಿನ ಕೊಡ್ತಾನೆ. ಅಯ್ಯೋ, ನನಗ್ ಮಗು ಇಲ್ಲಂತ ನಾನ್ ಟೆನ್ಷನ್ ಅಲ್ಲಿ ಇದೀನಿ, ಈ ಭಿಕ್ಷಕ್ಕೆ ಕಟ್ಟ ಬೇರೆ, ಏನ್ ಮಾಡ್ಲಿ? ಏನು ಆ ಭಿಕ್ಷುಕಿನ ಹುಡುಗ ಅಲ್ಲಿ? ಕರೆಕ್ಟ್ ಬರ್ತೀನಿ, ಹೋಗಿ ಹೋಗಿ. ಏ ಭಿಕ್ಷುಕೆ, ಏ ಭಿಕ್ಷುಕೆ, ಏ ನೀನೆಲ್ಲ ಕಣ ಲೂಸ್ ಬಡಿದೆ. ಏ ಭಿಕ್ಷುಕಿ, ಏನೋ ಆಗ್ಲೇ 1 ರೂಪಾಯಿ ಕೇಳ್ದೆ ಅಲ್ವಾ, 10,000 ರೂಪಾಯಿ ಕೊಡ್ತೀನಿ. ನನ್ ಗಂಡನೇ ನಂಗೆ 20,000 ಕೊಡ್ತಾನೆ. ಅಂದ್ರೆ ತಿಂಗ್ ತಿಂಗ್ಳಿಗೆ 20,000 ಸಂಬಳ ಕೊಡ್ತೇನೆ ಅಂತ. ಅವನೇ ನಂಗೆ ಹಿಂಗ್ ಕೇಳಲ್ಲ, ನೀನ್ ಹಿಂಗ್ ಕೇಳ್ತಿದ್ಯಲ್ಲ, ನಾನ್ ಮುಟ್ಟಿದ್ರೆ ಮುನಿ ಪಾರಂಪ್ಯದವಳು. ಅಮ್ಮ ಹಂಗಲ್ಲ, ನನ್ಗೆ ಮಗು ಇಲ್ಲ, ಗೋಡೆ ಇದ್ರೆ ತಾನೆ ಚಿತ್ರ ಬಿಡ್ಸಕ್ ಆಗದು. ಹಂಗಲ್ಲ ಕಣಮ್ಮ, ನಿನ್ ಮಗನ್ನ ಒಂದ್ 2 ದಿನ ರೆಂಟ್ ಕೊಡು, 10,000 ರೂಪಾಯಿ ಕೊಡ್ತೀನಿ. ನನ್ ಮಗನ ನಾನು ರಾಜನ್ ತರ ಸಾಕಿದೀನಿ, ಅವನ್ ಮೇಲೆ 1 ಗೆರೆ ಬಿದ್ರು ಕೂಡ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್, 1,20,000 ಮಾಡ್ಕೋ. 20,000 ಕೊಡ್ತೀನಿ ಗಂಟೆಗೆ. ಮಕ ಆ ಮುಸಂಡಿ ಮಕ್ಕದ ಅವನಿಗೆ 20,000 ರೂಪಾಯಿ ಅವನ್ ಕೊಡ್ತಾನಲ್ಲಿ. ಬಿಡು, ಪರವಾಗಿಲ್ಲ ಪರವಾಗಿಲ್ಲ, ಕೊಡ್ತೀನಿ ಕೊಡ್ತೀನಿ. ಬರ ಕಂದ, ಬರ ಪುಟ್ಟ, ಅಪ್ಪನ ಹತ್ರ ಬಾರ. ಅವನು ಕಂದ ಗಿಂದ ಅಂದ್ರೆಲ್ಲ ಬರಲ್ಲ. ಅವನ ಅಪ್ಪ ಯಾರು ಗೊತ್ತಾ? ಯಾರು? ಹುಲಿ ಕಾರ್ತಿಕ್.
ನಂಬಕ್ಕೆ ಆಗ್ತಿಲ್ವಲ್ಲ ನನ್ಗೆ. ನಂಬಕ್ ಆಗ್ತಿಲ್ವಾ? ಮ್ಯೂಸಿಕ್ ಪ್ಲೀಸ್. ಅವತ್ತು ನೈಟು ನನ್ ಫ್ಲೈ ಓವರ್ ಕೆಳಗಡೆ ಮಲಗಿದ್ದ, ಗುಡು 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 ಚಳಿ ಆಗ್ತಿತ್ತು. ರಾತ್ರಿ 12 ಗಂಟೆ ಆಗಿತ್ತು. ಅವಾಗ ಮಳೆ ಓರಾಗ ಬಂದಿತ್ತ, ತೋಟ 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 ಅಂತ ಬರ್ತಿತ್ತು. ಅವಾಗ ಅವನ್ ಬಂದ, ಸ್ವಾಮಿ ಏನಾದ್ರೂ ಕೊಡಿ ಅಂದೆ. ಅವನ್ ಇದ್ ಕೊಟ್ಟು ಹೋಗ್ಬಿಟ್ಟ. ನಂಬ್ತೀನಮ್ಮ, ನಂಬ್ತೀನಿ ನಂಬ್ತೀನಿ. ಹಾಕಿತ್ತು ನನ್ ಮಗಂದೇ ಕೆಲ್ಸ ಅಂತ ನಂಬ್ತೀನಿ. ಈಗ ವೈದ ಮಾತು ಕೇಳ್ತಾ ಇಲ್ಲ, ಏನ್ ಮಾಡೋಣ? ಏನ್ ಮಾಡೋಣ? ಹಾ, ಒಂದ್ ಐಡಿಯಾ ಇದೆ. ಏನು? ಒಂದ್ ನಿಮಿಷ. ಅಯ್ಯೋ, ನೀವು ಅವಳ ಹೆಂಡತಿ ಸ್ವೀಕರಿಸ್ಬಿಡಿ. ಯಾವ ನಂತರ ಹೇಳ್ತಾ ಇದ್ದ? ಅವಳನ್ನ ಕರ್ಕೊಂಡು ಓಡೋಗು ಅಂದಿಲ್ಲ, ಮತ್ತೆ ಜಸ್ಟ್ ಆಕ್ಟ್ ಮಾಡ್ಸೋಂದಿದ್ದ ಅಷ್ಟೇ. ಓಕೆ, ನಿಮ್ ಮಗನ್ಗೆ 10,000 ಕೊಡ್ತೀನಿ, ನಿಮ್ಗೆ 20,000 ಕೊಡ್ತೀನಿ, ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡ್ತೀರಾ? ಅಯ್ಯೋ, ಹುಲಿ ಕಾರ್ತಿಕ್ ಬೇಜ ಮಾಡ್ಕೊಂಡು ಕಾರ್ತಿಕ್ ಗೆ ಮೆಸೇಜ್ ಮಾಡಿ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತೀನಿ. ಬಾ ಬಾ. ಅಮ್ಮ ಅಮ್ಮ ಬಂದ್ರು, ರೆಡಿನಾ? ನೋಡ 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 ಎಷ್ಟು ಚಂದ ನೋಡೋ. ಒಂದೇ ಆಯ್ತು, ನನ್ನ ಮಗ ಸೇಮ್ ನಿಮ್ ಡ್ಯಾಡಿ ತರ. ನಮ್ ಡ್ಯಾಡಿ ಯಾವಾಗಾದ್ರೂ ನಿಮ್ಮನ್ನ ಮೀಟ್ ಮಾಡಿದ್ರ? ನಿಮ್ ಡ್ಯಾಡಿ ಹುಲಿ ಕಾರ್ತಿಕ್. ನನ್ನ ಮುತ್ತಿನ ಸೊಸೆ ಎಲ್ಲಿ? ಇಲ್ಲೇ ಅವಳಲ್ಲ. ಅಯ್ಯೋ, ಏನು ಹಿಂಗಿದಾಳೆ? ಅದು ಅದು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಮ್ಮಿ, ಅದಕ್ಕೆ ಹಿಂಗ್ ರೆಡಿ ಆಗೋಳೆ. ಮಕ್ಕಳು ತಾನೇ ಫ್ಯಾನ್ಸಿ ಡ್ರೆಸ್ ಹಾಕ್ಸೋದು? ಇದು ಫ್ಯಾಮಿಲಿ ರೌಂಡ್. ಹಂಗಾರೆ ನನ್ ಸೊಸೆ ಮುತ್ತು ಮಹಾಲಕ್ಷ್ಮಿ ಪರ್ಫಾರ್ಮೆನ್ಸ್. ಓಕೆ, ಈ ಪರ್ಫಾರ್ಮೆನ್ಸ್ ಯಾರು? ನಾನು. ಮೂದೇವಿ, ಮಗು ಹೊಟ್ಟೆ ಹಸು ಅಂತಿದ್ದಾನೆ, ಊಟ ತಗೊಂಬಾರಿಲ್ಲಿ. ನಾನು ಕೂಡ ನಿಮ್ಮ ಅಜ್ಜಿ ತಿನ್ನಲ್ಲ, ಈ ತಟ್ಟೆಗಾಗಿ ತಿಂತಾನೆ. ಇಟ್ಕೋ ಇಟ್ಕೋ, 200 ಕೋಟಿ ಆಸ್ತಿ ಇರೋ ಈ ಸೊಸೆ ಕತ್ತಲ್ ಚಿನ್ನ ಚರ ಇಲ್ವಲ್ಲ? ಕೊತ್ತಿ ಆಸ್ತಿನ ಇದ್ದೇ ಇವತ್ತವನ್ಗೆ. ಮತ್ತೆ 4 ವಾರದ ಮುಂಚೆ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ಇದೆ, ಚಿನ್ನ ಸರ ಕೊಡು ಅಂತೆಲ್ಲ ತಗೊಂಡೋದ್ಲು, ಇನ್ನು ವಾಪಸ್ ಕೊಡ್ತಿಲ್ಲ. ನಾನ್ ಸೊಸೆ ಚೈನ್ ಇಟ್ಕೊಂಡಿದ್ದೇನೆ, ಬಿಚ್ಕೊಡೆ ಬಿಚ್ಕೊಡಲ್ಲೇ ಚಿಣಿಮಿಣಿ ಚಿಣಿಮಿಣಿ. ನಿಂದು ಜಾಸ್ತಿ ಆಯ್ತು, ಸಾಯಿ ಸಾಕ್ಬಿಡ್ತೀನಿ ನಿನ್ನ. ಏನಾದ್ರೂ ಕೆಲ್ಸದಲ್ಲಿ ಗೆಲ್ರೆ ಸಾಕು ಅಂತ ನೀನ್ ಜಾಸ್ತಿ ಆಯ್ತು ಅಂತ ನನಗೆ ಬೈತಾನೆ. ನೋಡಮ್ಮ, ಈ ಅತ್ತ ಬಂದ್ಮೇಲೆ ಅವನ್ ಬಾಲ ಏನು ಬಿಚ್ಚಕ್ಕಾಗಲ್ಲ. ಹಲೋ, ನಿನ್ ನಾಸ್ತಿ ಬೇಕು ಅಂದ್ರೆ ಈಗಿಂದ ಈಗ್ಲೇ ಅವಳನ್ನ ರೈಟ್ ಐಲ್ಸು. ಇಲ್ಲ ಅಂದ್ರೆ ನನ್ನ ಆಸ್ತಿನೂ ಇಲ್ಲ, ಪುಟ್ಗೋಸಿನೂ ಇಲ್ಲ. ನನ್ಗೆ ನಿಮ್ ಕಣ್ಮುಂದೇನೆ ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಅಷ್ಟೇಮ್ಮ, ನನ್ ಮಗು ಮದ್ವೆ ನೋಡೇ ನನ್ ಸಾಯೋದು. ಬಿಕ್ರಾಸಿ, ಹೂವಿನಾರ ತಗೊಂಬ. ನೀನೇ ನನ್ನ ಮದ್ವೆ ಅಂತೆ, ಅವಳ್ಗು ಜೋಡಿ ಅಂತೆ, ನನ್ ಕೈಗೆ ಚಂಬಂತೆ. ನನ್ಗೆ 2 ಮದ್ವೆ ಬೇಡ. ಅಲ್ಲ, 2 ಸತಿ ಮದ್ವೆ ಬೇಡ ಅಂತ. ಆಸ್ತಿ ಬೇಕಾ ಬೇಡವಾ? ಬೇಕು ಬೇಕು. ತಗೋ. ಅಮ್ಮ
ನೀ ಒಂದ್ ವಿಚಾರ ಹೇಳು. ಏನು? ಇಚ್ಚಿಗಿಲಿಗಿಲಿಗ್ ಬಂದಿರೋದೇ ಬೆಗರಾಗಕ್ಕ ಅಂತ. ಸೀರಿಯಸ್ಲಿ, ನಾನಂತೂ ಒಂಥರ ಅಫಿಷಿಯಲ್ ಬೆಗರ್ ಆಗ್ಬಿಟ್ಟಿದ್ದೀನಿ. ನನಗೆ ಇನ್ನೊಂದೇನ್ ಅನ್ಸತ್ತೆ ಗೊತ್ತಾ, ಜಗ್ಗಪ್ಪಂಗ್ ಯಾರ್ಯಾರು ಪಾರ್ಟ್ನರ್ ಆಗ್ತಾರೆ ಅವರೆಲ್ಲ ಮನೆ ಕೆಲ್ಸದವರು ಬೆಗರ್ಸ್ ಹಂಗೆ ಆಗ್ತಾರೆ ಅಂತ ನಾನು. ಇನ್ನೊಂದು, ನನ್ನ ಹೆಂಡತಿ ಹತ್ರ ಯಾವಾಗ 200 crore ಆಸ್ತಿ ಬಂತು ಅಂತ ಗಾಬ್ರ ಆಗ್ಬಿಟ್ಟೆ ನಾನು. ಹಂಗಲ್ಲ ಇದ್ರು ನಾನು ಯಾಕೆ ಆಂಕರಿಂಗ್ ಬರ್ತಾ ಇದ್ದೆ? ಅದು ನಿನ್ ಹೆಂಡತಿಗಲ್ಲ, ಅಮೆರಿಕ ಅಮ್ಮಂಗೆ ಜಗ್ಗಪ್ಪ ಅವ್ರ ಅಮ್ಮ. ನಿನ್ನ ಹೆಂಡತಿ ಅಲ್ಲ. ಅಲ್ಲ, 200 crore ಆಸ್ತಿ ಇದ್ರೆ ನಾನು ಅಮೆರಿಕ ಅಪ್ಪ ಆಗ್ಬಿಡ್ತಾ ಇದ್ದೆ. ಅವ್ರ ಹತ್ರ ಒಂದ್ ಕೋತಿ ಇದೆ ಹೊರತು ಒಂದ್ ಕೋಟಿನೂ ಇಲ್ಲ. ಆ ಕೋತಿ ನೀನೇ ಕಣು. ಇಲ್ಲಿ ಬಿಡು ಒಲಿ, ಒಟ್ಟಲ್ಲಿ ಒಟ್ಟಿನಲ್ಲಿ ಏನ್ ಚೆನ್ನಾಗ್ ಕಾಣಿಸ್ತೀಯಾ ಅಷ್ಟೇ ತಾನೆ ನೋಡ್ತಾ ಇದ್ದೀನಿ. ಶಾರ್ಟ್ ಹೇರ್ ಅಲ್ಲಿ ಚೆನ್ನಾಗ್ ಕಾಣ್ತಾ ಇದೆಯಾ? ಫ್ರೀ ಹೇರ್ ಸ್ಟೈಲ್ ಒಂದೇ ತರ ಇದೆ ನೋಡೋಣ. ಹೆಂಗ್ ಜಾಕ್ ಇದ್ದಂಗೆ, ಅವ್ರ ರೋಸ್ ಇದ್ದಂಗೆ. ನಂದು ನನ್ ಬಾಂಬೆದ ಒಂದ್ ಫೋಟೋ ತೆಗಿಲ್ಲ.